ಆತ್ಮೀಯ ವೀಕ್ಷಕ ಮಿತ್ರರೇ ಪ್ರೀತಿಯ ವಿದ್ಯಾರ್ಥಿಗಳೇ ಮುದ್ದು ಪುಟಾಣಿಗಳೇ ಹಾಗೂ ನನ್ನೆಲ್ಲ ನೆಚ್ಚಿನ ಪೋಷಕ ಮಿತ್ರರೇ ತಮಗೆಲ್ಲರಿಗೂ ಇವತ್ತಿನ ತರಗತಿಗೆ ಮನಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಶರತ್ ಆರ್ ಕನ್ನಡ ಭಾಷಾ ಶಿಕ್ಷಕ ದಾವಣಗೆರೆ ಬಸವಣ್ಣನವರು ಒಂದು ವಚನವನ್ನು ಹೇಳಿದ್ದಾರೆ ಆತ್ಮೀಯರೇ ಈ ಶರೀರಕ್ಕೆ ಬೆಲೆ ಅಂತ ಅಂಥೇಳಿ ಎಂಥ ಸೊಗಸಾದ ವಚನ ವ್ಯಾದನೊಂದು ಮೊಲನ ತಂದು ವ್ಯಾದನೊಂದು ಮೊಲನಕೊಂದು ತಂದೆಡೆ ಸಲುವ ಹಾಗಕ್ಕೆ ಬಿಳಿವರಯ ನೆಲವನ ನರನ ಹೆಣನೆಂದರೆ ಒಂದಡಕೆ ಕೊಂಬರಿಲ್ಲ ನೋಡ ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ ಕೂಡಲ ಸಂಗಮ ದೇವಾ ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ ಒಂದು ಮೊಲವನ್ನು ಒಬ್ಬ ಬೇಟೆಗಾರ ಬೇಟೆ ಆಡಿ ಹಿಡ್ಕೊಂಡು ಹೋಗ್ತಿದ್ರೆ ಸಾಕು ಇದರ ಮೌಲ್ಯ ಎಷ್ಟು ಅಂತ ನಮ್ಮ ಜನ ಸತ್ತ ಮೊಲದ ಮಾಂಸವನ್ನು ಕೊಂಡು ತಿಂತಾರೆ ಈ ಧರಣಿಯನ್ನೇ ಆಳಿದಂತಹ ಒಬ್ಬ ರಾಜನ ಒಬ್ಬ ಪ್ರತಿನಿಧಿಯ ಹೆಣನೆಂದರೆ ಒಂದು ಅಡಕೆಗೂ ಬೆಲೆಯಿಲ್ಲ ನೋಡ ಕೂಡಲ ಸಂಗಮ ದೇವ ಅಂದರೆ ಇರೋವರೆಗೂ ನಾವು ಎಲ್ಲರ ಜೊತೆಗೆ ಪರಸ್ಪರ ಹೊಂದಾಣಿಕೆಯಿಂದ ಇರಬೇಕು ಹುಟ್ಟಿದಾಗ ನಮಗೆ ಹೆಸರಿರೋದಿಲ್ಲ ಉಸಿರಿರುತ್ತೆ ತಾಯಿ ಉಸಿರನ್ನು ಕೊಟ್ಟು ನಮಗೆ ಜನ್ಮವನ್ನು ನೀಡ್ತಾಳೆ ಸತ್ತಾಗ ನಮಗೆ ಉಸಿರಿರೋದಿಲ್ಲ ಹೆಸರಿರುತ್ತೆ ಈ ಹುಟ್ಟು ಸಾವಿನ ನಡುವಿನ ಹೋರಾಟದಲ್ಲಿ ಪರಸ್ಪರ ಹೊಂದಾಣಿಕೆಯ ಬದುಕನ್ನು ನಡೆಸ್ಕೊಳ್ತಾ ಹೋಗಬೇಕು ಈ ಶರೀರಕ್ಕೆ ಬೆಲೆಯಿಲ್ಲ ಅನ್ನೋ ಸಂದೇಶವನ್ನು ವಚನಕಾರ ಬಸವಣ್ಣನವರು ವಿವರಿಸ್ತಾ ಹೋಗ್ತಾರೆ ಆತ್ಮೀಯರೇ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಎಷ್ಟು ಮುಖ್ಯ ಹೊಂದಾಣಿಕೆ ಆಗಲಿಲ್ಲ ಅಂತಂದರೆ ಏನಾಗ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ಅಪೇಕ್ಷಣೀಯ ಬದುಕು ಜೀವನದಲ್ಲಿ ಹೊಂದ್ಕೊಂಡು ಹೋಗಬೇಕು ಜೀವನದಲ್ಲಿ ಸಾಮರಸ್ಯವನ್ನು ಕಾಣಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಇಂತಹ ಸಾಮರಸ್ಯದ ಬದುಕು ಸಾಧ್ಯವಾಗಲಿಲ್ಲ ಅಂದರೆ ಹೊಟ್ಟೆ ಕಿಚ್ಚು ಕಿಚೂಟ್ ಒಬ್ಬರ ನಡುವೆ ಛಲ ಬೆಳೆಯುತ್ತೆ ಈ ಛಲ ಕೊನೆಗೆ ಸಂಘರ್ಷಕ್ಕೆ ಕಾರಣ ಆಗ್ತದೆ ತಿಕ್ಕಾಟಕ್ಕೆ ಕಾರಣ ಆಗ್ತದೆ ಜಗಳಕ್ಕೆ ಎಡೆ ಮಾಡ್ತದೆ ಯುದ್ಧಕ್ಕೆ ಕಾರಣೀಭೂತವಾಗ್ತದೆ ಆದ್ದರಿಂದ ಇದು ಒಬ್ಬರನ್ನೊಬ್ಬರು ನಾಶ ಮಾಡೋ ಹಂತಕ್ಕೆ ಅದು ಬೆಳೆಯುತ್ತೆ ಅದರ ಪರಿಣಾಮ ಏನು ಅಂತ ಮನುಷ್ಯನಿಗೆ ಗೊತ್ತಿದ್ರೂ ಕೂಡ ಅದರ ಅರಿವಾದರೂ ಕೂಡ ತಾನು ಗೆಲ್ಲಬೇಕು ತಾನು ಯಾರಿಗೂ ಸೋಲಬಾರ್ದು ಅನ್ನೋ ಒಂದು ಹಠ ಮನುಷ್ಯನಲ್ಲಿ ಉಳಿತಾ ಹೋಗುತ್ತೆ ಈ ಗೆಲುವು ಅನ್ನೋ ಒಂದು ತಂತ್ರವನ್ನು ಮಾಡಲಿಕ್ಕೆ ಅವನು ಮನುಷ್ಯ ವಿವಿಧ ತಂತ್ರಗಳನ್ನು ಮಾಡ್ತಾ ಹೋಗ್ತಾನೆ ತನ್ನ ಶತ್ರುವಿನೊಂದಿಗೆ ಯಾವ ರೀತಿ ನಾನು ಜಯವನ್ನು ಸಾಧಿಸಬಹುದು ಅನ್ನೋದ್ರ ಕಡೆಗೆ ಆತ ಪ್ರಯತ್ನವನ್ನು ಮಾಡ್ತಾನೆ ಶತ್ರು ಬಲವನ್ನು ಕುಗ್ಗಿಸಲಿಕ್ಕೆ ಏನೆಲ್ಲ ಆಯಾಮಗಳಿದೆ ಆ ಆಯಾಮವನ್ನು ಹುಡುಕ್ತಾ ಹೋಗ್ತಾನೆ ಶತ್ರುವನ್ನು ಗೆಲ್ಲಲು ಇರುವ ಆ ವಿವಿಧ ಮಜಲುಗಳೇನಿದೆಯೋ ಅದನ್ನು ಒಂದೊಂದೇ ಒಂದೊಂದೇ ಸಂಹಾರ ಮಾಡೋದು ರಾಜತಂತ್ರ ಹಾಗೆ ನಮ್ಮ ಮಹಾಕಾವ್ಯಗಳಲ್ಲಿ ಒಂದಾದಂತಹ ಮಹಾಭಾರತದ ಕಾವ್ಯ ಇಲ್ಲಿ ಧರ್ಮ ಅನ್ನೋದು ಪಾಂಡವರ ಪರ ಇತ್ತು ಪಾಂಡವರ ಪರ ಧರ್ಮನಿಷ್ಠೆ ಅನ್ನೋದು ಇದ್ದುದರಿಂದ ಅವರು ಜಯಶಾಲಿಗಳಾಗಬೇಕು ಅನ್ನೋ ಒಂದು ವಿಧಿನಿಯಮ ಇತ್ತು ಶ್ರೀಕೃಷ್ಣ ಕೌರವರ ಪಕ್ಷದ ವೀರ ಕರ್ಣನನ್ನು ಏನಾದರೂ ಮಾಡಿ ಪಾಂಡವರ ಕಡೆಗೆ ಸೆಳ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಮಾಡಿ ತನ್ನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯ ಆಗದಂತೆ ಒಂದು ಪ್ರಯತ್ನವನ್ನು ಮಾಡುವಂತಹ ಒಂದು ಹೃದಯ ವಿದ್ರಾವಕ ಘಟನೆ ಕರ್ಣನಿಗೆ ತನ್ನ ಜನ್ಮರಹಸ್ಯವೇ ಗೊತ್ತಿರೋದಿಲ್ಲ ಕರ್ಣನ ಜನ್ಮರಹಸ್ಯವನ್ನು ಕೃಷ್ಣ ಆತನ ಮನಸ್ಸಿನಲ್ಲಿ ಬಿತ್ತಿ ಅವನನ್ನು ಪಾಂಡವರ ಕಡೆಗೆ ಸೆಳೆಯುವಂತಹ ಪ್ರಯತ್ನ ಮನಮಿಡಿಯುವಂಥದ್ದು ಇಂತಹ ಪಾಂಡವರ ರಕ್ಷಣೆಗೆ ನಿಂತಹ ಕೃಷ್ಣ ಒಂದು ಕಡೆ ಇನ್ನೊಂದು ಕಡೆಗೆ ಒಡೆಯನ ಋಣವನ್ನು ಉಪ್ಪು ಉಪ್ಪು ತಿಂದ ಮನೆಯನ್ನು ಮುಪ್ಪಿನವರೆಗೂ ಮರಿಬೇಡ ಅಂತ ಮಾ ಮಾತಿದೆ ಉಪ್ಪಿಟ್ಟ ಮನೆಯನ್ನು ಮುಪ್ಪಿನವರೆಗೂ ಮರಿಬೇಡ ಅನ್ನುವಂತೆ ತನ್ನ ಗೆಳೆಯ ತನ್ನ ಮಿತ್ರ ಆದಂತಹ ದುರ್ಯೋಧನನನ್ನು ತನ್ನ ಸ್ವಾಮಿ ಅಂತ ನಂಬಿದ್ದಂತಹ ಕರ್ಣ ಒಂದೆಡೆಗೆ ಸ್ವಾಮಿ ನಿಷ್ಠೆಯನ್ನ ನೆನಪಿಸ್ಕೊಳ್ತಾನೆ ಇನ್ನೊಂದು ಕಡೆಗೆ ಜನ್ಮ ರಹಸ್ಯವನ್ನು ತಿಳಿದು ಏನೆಲ್ಲ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿರ್ತಾನೆ ಅವನ ನೋವು ಅವನ ಆತಂಕ ಅವನ ಸಂಕಷ್ಟ ಈ ಕರ್ಣನ ವ್ಯಕ್ತಿತ್ವವನ್ನು ನಮ್ಮ ಹೆಸರಾಂತ ಕವಿ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಕೌರವೇಂದ್ರನ ಕೊಂದೆ ನೀನು ಅನ್ನೋ ಪದ್ಯದ ಮೂಲಕ ಹೇಳ್ತಾ ಹೋಗ್ತಾನೆ ಪ್ರೀತಿಯ ವೀಕ್ಷಕರೇ ಪುಟಾಣಿಗಳೇ ಇವತ್ತಿನ ಅವಧಿಯಲ್ಲಿ ವಿರಚಿತ ಕರ್ನಾಟ ಭಾರತ ಕಥಾ ಮಂಜರಿ ಎಂಬ ಕೃತಿಯಿಂದ ಆಯ್ದ ಉದ್ಯೋಗ ಪರ್ವದ ಒಂದು ಪದ್ಯವನ್ನು ಕೌರವೇಂದ್ರನ ಕೊಂದೆ ನೀನು ಅನ್ನೋ ಪದ್ಯವನ್ನು ನಾವಿವತ್ತು ತಿಳ್ಕೊಳ್ತಾ ಹೋಗೋಣ ಈಗ ಪೂರ್ವಕತೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ತೆಗೆದುಕೊಳ್ತಾ ಹೋಗೋಣ ಧರ್ಮರಾಯ ಪಾಂಡವರ ಹಿರಿಯ ಧರ್ಮರಾಯ ಮಯಶಿಲ್ಪಿ ದೇವ ದೈವಶಿಲ್ಪಿಯಾದ ಮಯನಿಂದ ಸುಂದರವಾದ ಅರಮನೆಯನ್ನು ನಿರ್ಮಿಸ್ಕೊಳ್ತಾನೆ ಆ ಅರಮನೆಯ ಸೌಂದರ್ಯವನ್ನು ಸವಿಲಿಕ್ಕಾಗಿ ಕೌರವರ ಅಧಿಪತಿಯಾದಂತಹ ದುರ್ಯೋಧನ ಅರಮನೆಯನ್ನು ನೋಡ್ಕೊಳ್ಳಿಕ್ಕೆ ನೋಡ್ಕೊಂಡು ಬರಲಿಕ್ಕೆ ಅಂತ ಹೋಗ್ತಾನೆ ಆ ವೈಭವಪೂರ್ಣವಾದಂತಹ ಅರಮನೆಯನ್ನು ನೋಡಿ ವಿಸ್ಮಿತನಾಗ್ತಾನೆ ಆ ಸಂದರ್ಭದಲ್ಲಿ ಅರಮನೆಯ ಉಪ್ಪರಿಗೆಯ ಮೇಲೆ ಇದ್ದಂತಹ ದ್ರೌಪದಿ ದುರ್ಯೋಧನನ ಆಹ್ವಾನವನ್ನು ನೋಡ್ತಾಳೆ ದುರ್ಯೋಧನ ಆ ಅರಮನೆಯನ್ನು ಕಂಡು ಎಷ್ಟು ಸೊಗಸಾಗಿದೆ ಅರಮನೆ ಅರಮನೆಯ ಆ ನೆಲ ಹಾಸುಗಳು ಆ ಗೋಡೆಗಳನ್ನೆಲ್ಲ ನೋಡಿ ವಿಸ್ಮಯ ಹೊಂದುತ್ತಾನೆ ನೀರಿದೆ ಅಂತ ಭಾವಿಸ್ತಾನೆ ನೀರಿರೋದಿಲ್ಲ ಬಾಗಿಲುಗಳಿದೆ ಅನ್ಕೋತಾನೆ ಇರೋದಿಲ್ಲ ಇವುಗಳನ್ನೆಲ್ಲ ನೋಡ್ತಾ 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 ಅವನ ಆಡುವ ಆ ಚಟುವಟಿಕೆಗಳನ್ನು ಗಮನಿಸ್ತಾ ಅವನನ್ನು ಅವಮಾನ ಆಗುವಂತೆ ಗಹಗಹಿಸಿ ನಗ್ತಾಳೆ ದ್ರೌಪದಿ ಈ ಅವಮಾನವನ್ನು ತಾಳಲಾರದೆ ಆ ಅರಮನೆಯಲ್ಲಾದ ಅವಮಾನದ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿ ದುರ್ಯೋಧನ ತನ್ನ ಅರಮನೆಗೆ ಬಂದು ತನ್ನ ಮಾವನಾದ ಶಕುನಿಯ ಕುತಂತ್ರಗಾರಿಕೆಯಿಂದ ಅವನು ಪಗಡೆ ಆಟಕ್ಕೆ ಜೂಜಾಟಕ್ಕೆ ಕರೆದು ಪಗಡೆಯನ್ನು ಆಡ್ತಾರೆ ಈ ಪಗಡೆ ಆಟದಲ್ಲಿ ನಡೆಯುವಂತಹ ಪ್ರಸಂಗಗಳಿದೆಯಲ್ಲ ಅಲ್ಲಿ ದಾಳಗಳನ್ನು ಉರುಳಿಸುವುದರಿಂದ ಹಿಡಿದು ಅವರನ್ನು ಸೋಲಿಸುವ ಪ್ರಯತ್ನ ಮಾಡ್ತಾರೆ ಕೊನೆಗೆ ಸಂಪೂರ್ಣ ರಾಜ್ಯವನ್ನು ಕಳ್ಕೋತಾರೆ ದ್ರೌಪದಿಯನ್ನೂ ಪಣಕ್ಕಿಡ್ತಾರೆ ಪಾಂಡವರು ಸೋತು ಸುಣ್ಣವಾಗಿ ಅನಿವಾರ್ಯವಾಗಿ ಹನ್ನೆರಡು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕಾಗುತ್ತೆ ಒಂದು ವರ್ಷಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬರ್ತದೆ ಅಜ್ಞಾತವಾಸದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ವಿರಾಟ್ ರಾಜನ ಆಸ್ಥಾನದಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಅವರಲ್ಲಿದ್ದಾರೆ ಅನ್ನುವಂತಹ ಸುಳಿವು ಅಜ್ಞಾತವಾಸದ ಕೊನೆಯ ದಿನಗಳಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಈ ಒಂದೇ ಒಂದು ಕಾರಣದಿಂದ ನೀವು ಅಜ್ಞಾತವಾಸವನ್ನು ಮುಗಿಸಿಲ್ಲ ಅನ್ನೋ ಒಂದು ಕಾರಣಕ್ಕೆ ಗೌರವರಿಗೆ ರಾಜ್ಯವನ್ನು ಕೊಡಲು ನಿರಾಕರಿಸ್ತಾನೆ ದುರ್ಯೋಧನ ಆ ನಂತರದಲ್ಲಿ ತನ್ನ ರಾಜ್ಯವನ್ನು ಮರಳಿ ಪಡಿಬೇಕು ಸಂಧಾನವನ್ನು ಮಾಡಬೇಕು ಹೇಳಿ ಧರ್ಮಜ ಕೃಷ್ಣನ ಬಳಿಗೆ ಹೋಗ್ತಾನೆ ಆಗ ಕೃಷ್ಣ ಸಂಧಿಗಾಗಿ ಹೋದ ಧರ್ಮರಾಯ ಕೃಷ್ಣನ ಬಳಿ ಸಂಧಿಗಾಗಿ ಹೋಗ್ತಾನೆ ನಾಟಕ ಸೂತ್ರಧಾರಿಯಾದಂತಹ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನನ್ನು ದುರ್ಯೋಧನನ ಬಲ ಕುಗ್ಗಿಸುವ ಒಂದು ಉಪಾಯವನ್ನು ಮಾಡಿ ಕೃಷ್ಣ ನೋಡ್ತಿರೋ ಹಾಗೇ ಏನು ಮಾಡ್ತಾನೆ ದುರ್ಯೋಧನನ ಗಮನಕ್ಕೆ ಬರೋ ಹಾಗೆ ವಿದುರನ ಬಳಿಗೆ ಹೋಗಿ ಮಾತನಾಡ್ತಾನೆ ಏನಂತ ಕೃಷ್ಣನ ಚಿಕ್ಕಪ್ಪನಾದ ವಿದುರ ಕೃಷ್ಣನನ್ನು ಏನಾದರೂ ಮನವೊಲಿಸಿ ಸಂಧಿಗೆ ಏರ್ಪಾಡನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇರ್ತಾನೆ ಇದನ್ನು ಸೂಕ್ಷ್ಮವಾಗಿ ತಾ ದುರ್ಯೋಧನ ಕೃಷ್ಣ ಹಾಗೂ ವಿದುರ ಯಾವುದೋ ತಂತ್ರಗಾರಿಕೆಯಿಂದ ನನ್ನನ್ನು ಮಣಿಸ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ತಿಳ್ಕೊಂಡು ಪೂರ್ವಾಪರಗಳನ್ನು ಆಲೋಚಿಸಿದೆ ತುಂಬಿದ ಸಭೆಯಲ್ಲಿ ತನ್ನ ಚಿಕ್ಕಪ್ಪನಾದ ವಿದುರನನ್ನು ಅಲ್ಲ ಹೇಳಿತಾನೆ ಹೀಯಾಳಿಸ್ತಾನೆ ಇದರಿಂದ ಮನನೊಂದಂತಹ ವಿದುರ ತನ್ನ ಅಪ್ರತಿಮವಾದ ಬಿಲ್ಲನ್ನು ಮುರಿದು ಯುದ್ಧ ಮಾಡೋದೇ ಇಲ್ಲ ಅಂಥೇಳಿ ಶಪಥವನ್ನು ಮಾಡ್ತಾನೆ ಅಲ್ಲಿಗೆ ವಿದುರ ಕೊನೆಯವರೆಗೂ ನಾನು ಯುದ್ಧವನ್ನು ಬಿಟ್ಟುಬಿಡ್ತೇನೆ ಅನ್ನೋ ಆ ಒಂದು ಶಪಥ ಮಾಡ್ತಾನೆ ಇದು ಕೃಷ್ಣನಿಗೆ ಎಲ್ಲೋ ಒಂದು ಕಡೆ ಸಕಾರಾತ್ಮಕವಾಗಿ ಸಹಾಯ ಆಗ್ತದೆ ಯಾಕೆಂದರೆ ಕೌರವರ ಪಡೆಯಲ್ಲಿ ವಿದುರನೂ ಕೂಡ ಒಬ್ಬ ಶಕ್ತಿಶಾಲಿ ಆತನ ಬಲವನ್ನು ಕುಗ್ಗಿಸ್ತಾನೆ ತದನಂತರ ಸಂಧಿ ವಿಫಲ ಆಗತ್ತೆ ಯುದ್ಧ ಅನಿವಾರ್ಯ ಆಗುತ್ತೆ ಈಗ ಮತ್ತೊಂದು ಉಪಾಯವನ್ನು ಮಾಡಬೇಕಾಗಿದೆ ಪಾಂಡವರನ್ನ ಸೋಲಿಸಬಲ್ಲ ಮತ್ತೊಬ್ಬ ವೀರ ಅಂತಂದರೆ ಕರ್ಣ ಅಲ್ವೇ ಆ ಕರ್ಣನನ್ನು ಏನಾದರೂ ಮಾಡಿ ತನ್ನೆಡೆಗೆ ಸೆಳಕೊಂಡು ಬಿಟ್ಟರೆ ಜಯ ನಮ್ಮ ಪರವಾಗುತ್ತೆ ಅಂಥೇಳಿ ಕರ್ಣನನ್ನ ಕುತಂತ್ರಗಾರಿಕೆಯಿಂದ ಅವನು ತನ್ನೆಡೆಗೆ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾನೆ ಈ ಕೌರವ ಸೇನೆಯ ಕರ್ಣನನ್ನು ಪಾಂಡವರ ಪಕ್ಷವನ್ನು ವಹಿಸಿ ಆತನನ್ನು ತನ್ನೆಡೆಗೆ ಸೆಳೆಯುವಲು ಮಾಡುವ ಪ್ರಯತ್ನವನ್ನು ನಮ್ಮ ಕವಿ ಕುಮಾರವ್ಯಾಸ ಅತ್ಯಂತ ಅರ್ಥಪೂರ್ಣವಾಗಿ ಕೌರವೇಂದ್ರನ ಕೊಂದೆ ನೀನು ಅನ್ನೋ ಪದ್ಯಭಾಗದಲ್ಲಿ ವರ್ಣಿಸ್ತಾ ಹೋಗ್ತಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ನಿಮಗೆ ಕಥೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಮ್ಮ ಕವಿ ಕುಮಾರವ್ಯಾಸನ ಪರಿಚಯವನ್ನು ನಾವು ಮಾಡ್ಕೊಳ್ತಾ ಹೋಗೋಣ ಈಗ ಗಮನಿಸಿ ಕುಮಾರವ್ಯಾಸ ಸಾಮಾನ್ಯ ಶಕ ನಾನ್ನೂರ ಮೂವತ್ತು ಈತನಿಗೆ ಗದುಗಿನ ನಾರಾಯಣಪ್ಪ ಅಂತ ಕರೀತೇವೆ ಈತನ ಜನ್ಮಸ್ಥಳ ಗದುಗ ಪ್ರಾಂತ್ಯದ ಕೋಳಿವಾಡ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಆತನ ಮಗನೇ ಅನ್ನೋ ಹಾಗೆ ಅವನು ಆತನ ಕೃಪೆಯಿಂದ ಜನಿಸಿದ್ದನಾದ್ರಿಂದ ಈಗ ಸಾಮಾನ್ಯವಾಗಿ ಹಳೆ ಕಾಲದಲ್ಲೆಲ್ಲ ನಮ್ಮಲ್ಲಿ ಏನಾಗ್ತಿದೆ ನಮ್ಮ ಆರಾಧ್ಯ ದೈವ ಯಾರಿರ್ತಾರೋ ಆ ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಸರಿಡುವಂತಹ ಒಂದು ಪ್ರತೀತಿ ಬಂದಿದೆ ಹಾಗೆ ಈತನು ಕೂಡ ಗದುಗಿನ ನಾರಾಯಣಪ್ಪನ ಆರಾಧಕನಾಗಿದ್ದ ಹಾಗಾಗಿ ಇವನಿಗೆ ಗದುಗಿನ ನಾರಾಯಣಪ್ಪ ಅಂತಲೇ ಕೂಡ ಕರಿತಾ ಇದ್ರು ಆದಿಕವಿ ಪಂಪನ ನಂತರ ವ್ಯಾಸ ಭಾರತವನ್ನು ಕನ್ನಡದಲ್ಲಿ ಅದರ ಮೊದಲ ಹತ್ತು ಪರ್ವಗಳನ್ನು ರಚಿಸಿ ಪಂಡಿತ ಪಾಮರರಿಗೂ ಕೂಡ ಕಾಮಧೇನುವಾಗಿ ಗೌರವಕ್ಕೆ ಪಾತ್ರನಾದವ ಕುಮಾರವ್ಯಾಸ ಕುಮಾರವ್ಯಾಸನು ಕನ್ನಡ ಭಾರತ ಗದುಗಿನ ಭಾರತ ಕುಮಾರ ವ್ಯಾಸ ಭಾರತ ಎಂಬ ಕೃತಿಗಳನ್ನು ಹೆಸರುಗಳನ್ನು ಹೊಂದಿರುವಂತಹ ಏಕೈಕ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಅನ್ನ ಆತ ರಚನೆ ಮಾಡ್ತಾನೆ ಈ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆಯುತ್ತೆ ಇದಲ್ಲದೆ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆ ಎನ್ನುವಂಥ ಒಂದು ಮಾತು ಕೂಡ ಕೇಳಿಬಂದಿದೆ ತನ್ನ ಕೃತಿಗಳಲ್ಲಿ ಅತ್ಯಂತ ಹೆಚ್ಚು ರೂಪಕ ಅಲಂಕಾರವನ್ನು ಬಳಸಿ ಕೃತಿಯನ್ನು ಪ್ರಖ್ಯಾತಿಗೆ ತಂದಂಥವನು ಈತ ಹಾಗಾಗಿ ಇವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಕೂಡ ಇದೆ ಈತ ವೀರನಾರಾಯಣನ ಪರಮ ಭಕ್ತನಾದ್ರಿಂದ ಈತ ಭಾಗವತ ಸಂಪ್ರದಾಯವನ್ನು ಅತ್ಯಂತ ಸರಳವಾಗಿ ಸುಂದರವಾಗಿ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಂಡಿದ್ದಾನೆ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಮಹತ್ವಪೂರ್ಣ ಜನಪ್ರಿಯ ಮಹಾಕಾವ್ಯ ಆತ ರಚಿಸಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಪದ್ಯ ಭಾಗವೇ ಕೌರವೇಂದ್ರನ ಕೊಂದೆನೇನು ಮಕ್ಕಳೇ ಪರೀಕ್ಷಾ ದೃಷ್ಟಿಯಿಂದ ಮೂರಂಕಕ್ಕೆ ಈ ಕೃತಿಕಾರರ ಪರಿಚಯ ಅಥವಾ ಲೇಖಕರ ಪರಿಚಯವನ್ನು ನಿಮಗೆ ಕೇಳ್ತಾರೆ ಕುಮಾರವ್ಯಾಸನ ಮೊದಲ ಹೆಸರು ಗದುಗಿನ ನಾರಾಯಣಪ್ಪ ಈತನ ಜನ್ಮಸ್ಥಳ ಗದುಗಾ ಪ್ರಾಂತ್ಯದ ಕೋಳಿವಾಡ ಸಾವಿ ಈತ ಜನಿಸಿದ್ದು ಸಾವಿರದ ನಾನ್ನೂರ ಮೂವತ್ತರಲ್ಲಿ ಈತ ಕರ್ನಾಟಕ ಭಾರತ ಕಥಾಮಂಜರಿ ಈ ಕರ್ನಾಟಕ ಭಾರತ ಕಥಾಮಂಜರಿಯು ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರುಗಳನ್ನು ಪಡ್ಕೊಂಡಿದ್ದು ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿದೆ ಇದಿಷ್ಟು ಈತನ ಪರಿಚಯ ಮಕ್ಕಳೇ ಪೂರ್ವಕತೆಯನ್ನು ನೆನಪಿಟ್ಟುಕೊಂಡಿದ್ದೀರಲ್ಲ ಮಯನಿಂದ ಅವಮಾನಿತನಾಗ್ತಾನೆ ಯಾರೂ ದುರ್ಯೋಧನ ಆ ಅವಮಾನವನ್ನು ತಾಳಲಾರದೆ ಪಾಂಡವರನ್ನು ದ್ಯೂತಕ್ಕೆ ಕರಿತಾನೆ ಜೂಜಿಗೆ ಕರೀತಾನೆ ಅಲ್ಲಿ ಪಾಂಡವರು ಸೋಲ್ತಾರೆ ವನವಾಸವನ್ನು ಅನುಭವಿಸ್ತಾರೆ ವನವಾಸ ಅಜ್ಞಾತವಾಸ ಪೂರ್ಣಗೊಂಡಿಲ್ಲ ಎಂಬ ಒಂದು ನೆಪವನ್ನು ಒಡ್ಡಿ ರಾಜ್ಯವನ್ನು ಕೊಡಲಿಕ್ಕೆ ದುರ್ಯೋಧನ ನಿರಾಕರಣೆ ಮಾಡ್ತಾನೆ ಧರ್ಮರಾಯ ಕೃಷ್ಣನ ಬಳಿಗೆ ಸಂಧಾನಕ್ಕೆ ಹೋಗ್ತಾನೆ ಸಂಧಿ ಅನಿವಾರ್ಯ ಆಗೋದಿಲ್ಲ ಆಗ ವಿದುರನ ಮೂಲಕವಾಗಿ ಸಂಧಿಗೆ ಹೋಗ್ತಾನೆ ಅಲ್ಲಿ ಅವಮಾನವನ್ನು ತಾಳಲಾರದೆ ವಿದುರ ಬಿಲ್ಲನ್ನು ಮುರಿತಾನೆ ಕೊನೆಗೆ ಯುದ್ಧ ಅನಿವಾರ್ಯ ಆಗುತ್ತೆ ಕರ್ಣ ಕೃಷ್ಣನ ಕುತಂತ್ರಗಾರಿಕೆಯ ಮೂಲಕ ಕೃಷ್ಣ ಕರ್ಣನನ್ನು ತನ್ನೆಡೆಗೆ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾನೆ ಅದನ್ನೇ ಕವಿ ಕುಮಾರವ್ಯಾಸ ಕೌರವೇಂದ್ರನ ಕೊಂದೆ ನೀನು ಎಂಬ ಶೀರ್ಷಿಕೆಯಡೆಯಲ್ಲಿ ಈ ಪದ್ಯಭಾಗವನ್ನು ವಿವರಿಸ್ತಾನೆ ಮಕ್ಕಳೇ ಇದಿಷ್ಟು ಕವಿ ಪರಿಚಯ ಹಾಗೂ ಪೂರ್ವಕತೆ ಇದುವರೆಗೆ ನೀವೆಲ್ಲ ಪೂರ್ವಕತೆ ಈ ಪದ್ಯದ ಆಶಯ ಭಾವ ಏನು ಅಂತ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ಪದ್ಯದ ವಾಚನ ವಿವರಣೆಯನ್ನು ನಾವು ಇನ್ನೊಂದು ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ ಮುಂದಿನ ಭಾಗವನ್ನು ನೀವು ತಿಳ್ಕೊಳ್ಬೇಕು ಅಂತಾದರೆ ಇದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ನಿಮಗೆ ಈ ಒಂದು ವಿಡಿಯೋ ಮುಟ್ತದೆ ಅಂತ ಭಾವಿಸ್ತಾ ಇದುವರೆಗೂ ಈ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದ ಪೂರ್ವಕತೆಯನ್ನು ಆಲಿಸಿದ ಹಾಗೂ ಕವಿ ಕುಮಾರವ್ಯಾಸನ ಪರಿಚಯವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡಂತಹ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು